ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ತೃತಿ ಸ್ಟಾರ್ ಕನ್ನಡಲಾಗಿ ಸ್ವಾಗತ. ಹಣ್ಣು ಸಿಕ್ಕಿದೆ ಅತ್ತೆ ಕಿತ್ಕೊಂಬಂದಿರೋದು. ನಾನಂತೂ ತಿನ್ನಲ್ಲ, ಕಾಯಿಲೆ ಕೋಲ್ಡು ಕೆಮ್ಮಾಗಿದೆ. ನಾನು ಇವತ್ತು ಈ ಸವಾಸಕ್ಕೆ ಹೋಗಲ್ಲ, ಸಾಂಬಾರು ಮಾಡ್ಕೊಂತಾರಂತೆ, ಮಾಡ್ಕೊಂಡ್ಲಿ. ನಾನು ಖಾರದ ಕಡ್ಬು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾನು ಖಾರದ ಕಡ್ಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಸಾಂಬಾರು ಮಾಡ್ಕೊಂತೀನಿ ನಾನು ಅಂತ ಹೇಳಿದ್ರು. ಇವತ್ತು ಅಷ್ಟು ಸಿಕ್ಕಿದೆ. ಕಡಲೆಬೇಳೆ ಕಡ್ಬಿಗೆ ನೆನೆ ಹಾಕಿದ್ದೀನಿ. ಹಣ್ಬೆ ಸಾಂಬಾರು ರೆಡಿ ಇದೆ. ಇದಕ್ಕೆ ಮಟನ್ ಸಾಂಬಾರು ಮಸಾಲನೇ ಹಾಕ್ಬಿಟ್ಟು ನಾವು ಹಣ್ಬೆ ಸಾಂಬಾರು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಮಗೆಲ್ಲ, ನಾವು ಅಣಬೆ ಸಾಂಬಾರು ತಿಂದಿರೋಂಥವ್ರಿಗೆಲ್ಲ ಬೇಳೆ ಸಾಂಬಾರು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಬೇಳೆ ರಸಮ್ ಸಾಂಬಾರು ಅಂತಲೇ, ಬೇಳೆ ರಸಮ್ ಅದು. ಸೊ ಬಿಸಿ ರೈಸ್ಗೆ ತುಂಬಾ ಚೆನ್ನಾಗಿದೆ, ಹುಳಿ ಖಾರ ಖಾರವಾಗಿ ನಂಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಖಾರದ ಕಡ್ಬಿಗೆ ರೆಡಿ ಮಾಡಿಕೊಂಡೆ ನಾನು. ಹಸಿಟ್ಟನ್ನ, ಅಕ್ಕಿ ಹಸಿಟ್ಟನ್ನ ಬಿಸಿ ನೀರು ಮತ್ತು ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ವಿ. ಮತ್ತು ಈ ಕಡಲೆಬೇಳೆ ಹೊಡೆ ಹಾಕ್ತಾರಲ್ಲ, ಆ ಹೂರ್ಣನೇ ನಾವು ಈರುಳ್ಳಿ ಕಡೆ ಇಟ್ಕೊಳೋದು. ಇಟ್ಕೊಂಡು ತಿರ್ಗಾ ಕರ್ಜಿಕಾಯಿ ಒತ್ತದ್ರಲ್ಲಿ ಫೋಲ್ಡ್ ಮಾಡ್ಕೊಳೋದು. ಈ ಖಾರದ ಕಡ್ಬಿಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಟ್ನಿ ಇದಕ್ಕೆ ಮಾಡಿಕೊಂಡ್ರೆ, ನಾನು ಕಾಯೆಲ್ಲ ತುರಿದು ಇಟ್ಕೊಂಡಿದ್ದೀನಿ, ಚಟ್ನಿ ಪ್ರಿಪೇರ್ ಮಾಡಬೇಕು. ಇಲ್ಲಿ ನಮ್ಮತ್ತೆ ಧೃತಿಗೆ ಸ್ನಾನ ಎಲ್ಲ ಮಾಡಿಸಿದ್ರು, ಪಾಪ ಮಲ್ಕೊಂಬಿಟ್ಟಿದ್ದಾರೆ, ಲೇಟಾಗಿದೆ ಸ್ನಾನ ಮಾಡಿಸಿರೋದು. ಕಾಲು ಚೆನ್ನೇನು ಹಾಕ್ತಾ ಇದ್ದಾರೆ. ಖಾರದ ಕಡ್ಬು ಇದರೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು 20 ಮಿನಿಟ್ಸು ಇಡ್ಲಿ ಪಾತ್ರೆಲಿಟ್ಟು ಬೇಯಿಸಬೇಕು. ನೋಡಿ, ಹಸಿದ್ದು ಒಬ್ಬರು ಒತ್ತುತ್ತಾ ಇದ್ದಾರೆ, ನಾನು ಫೋಲ್ಡ್ ಮಾಡಿ ಹಾಕ್ತಾ ಇದೆ ಅದರೊಳಗಡೆ. ಬಿಸಿ ಖಾರದ ಕಡ್ಬು ರೆಡಿ ಇದೆ. ಒಳಗಡೆ ಈ ಥರ ಹೂರ್ಣ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಫಿನಿಷಿಂಗ್ ಕೂಡ ಚೆನ್ನಾಗಿ ಬಂದಿದೆ. ಆಯಿಲ್ ಹಾಕ್ಕೊಂಡು ತಟ್ಟಿದ್ರೆ ತುಂಬ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಸಾಯಂಕಾಲ ಏನೇನು ಮಾಡಿದ್ವಿ ಅಂತ ನೋಡ್ಕೊಂಬರೋಣ. ಅಡುಗೆ ಮಾಡ್ತಾ ಇದ್ದೀವಿ, ರಾತ್ರಿ ಅಡುಗೆ. ರಾತ್ರಿಗೆ ಸಾಂಬಾರು, ಹಣ್ಣೆ ಸಾಂಬಾರೇ ಇತ್ತು, ಜೊತೆಗೆ ಬೇಳೆ ಸಾಂಬಾರು ರಸಮ್ ಇತ್ತು. ರೈಸ್ ಇಟ್ಟಿದ್ದೀನಿ. ಮತ್ತು ಈ ಕಡೆ ಮುದ್ದೆ, ಇದು ಕಬಾಬ್ಗೆ ಆಯಿಲ್ ಇಟ್ಟಿದ್ದೀನಿ. ಕಬಾಬ್ಗೆಲ್ಲ ಕಲಸಿಟ್ಟಿದ್ದೀನಿ, ಹಾಕಬೇಕು. ಚಿಕನ್ ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಸ್ವಲ್ಪ ಚಿಕನ್ನು ಎತ್ತು ಮಾಡೋಣ ಅಂತ ಎತ್ತು ಮಾಡಿದ್ದೆ ನಾನು. ಆ್ಯಕ್ಚುಲಿ ತುಂಬಾ ಆಯಿತು ಅಂದ್ಬಿಟ್ಟು ಸಂಡೇ ಮಾಡ್ಕೊಳೋಣ ಅಂತ ಎತ್ತು ಮಾಡಿದ್ದೆ. ಮೊಬೈಲ್ ನೋಡ್ತಿದ್ದಾನೆ ಇವರು, ಹೂವು ಕಟ್ತಾ ಇದ್ದಾರೆ. ಜೇನ ಅವ್ರ ಅಕ್ಕಿಯ ಮುಂದೆ ಕುತ್ಕೊಂಡಿದ್ದಾರೆ. ಅರೇ ಇಕ್ರಿ ಸೀರಿಯಲ್ ಜೊತೆ ಜೊತೆಯಲ್ಲೇ ಇವತ್ತು ಲಾಸ್ಟ್ ನಾನು ಮೂರು ದಿವಸ ನೋಡ್ತೀನಿ ಅಷ್ಟೇ, ಆಮೇಲೆ ನೋಡೋದ ಇಕ್ಕು. ಆರ್ಯ ಹೊರಟೋಗ್ತಾನೆ, ಇಕ್ರಿ ಏನ್ ಡಿಸೈಡ್ ಮಾಡ್ತಾರ? ನಮ್ಮ ಆರ್ಯ ಪಾಪ ಹೊರಟೋಗ್ತಾರೆ, ಯಾರು ನೋಡ್ತಾರೆ ಇನ್ನ? ಜೊತೆ ಜೊತೆ ಸೀರಿಯಲ್ ನೋಡಕ್ ಬೇಜಾರು. ಏಯ್ ತಮ್ಮ, ಅಲ್ಲೇ ಇರ್ಬೇಕು ತಮ್ಮ. ಕಬಾಬ್ ಮಾಡಿದೀವ, ಬಾ ಹಾಕ್ತೀನಿ ಬಾರ ತಮ್ಮ. ಪೀಸ್ 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 ಚಿಕನ್ ಪೀಸ್. ಔಟ್ ಸೈಡ್ ನಾಯಿ ಬಂದಿದೆ, ಬಗಳುತ್ತಾ ಇದ್ದಾನೆ. ಅವನ್ ಸ್ಮೆಲ್ಗೆ ಒಳಗಡೆ ಇದ್ದಾನೆ, ಇದನ್ನು ಮಲ್ಕೊಳಕ್ ಹೋಗೋಣ ಆರಾಮಾಗಿ ಮೇಲ್ಗಡೆ. ಫಸ್ಟ್ ಅವನಿಗೆ ಹಾಕ್ತೀನಿ ಬಾಯ್ಲಾಗ್ಲಿ.
ನಾನು ಫುಡ್ಸಲ್ಲಿ ಅದು ಹಾಕಿಲ್ಲ. ಇವತ್ತು ಕೋಕನ ಕಬಾಬ ಬೇಕಾ ನಿಂಗೆ? ಎಷ್ಟು ಬೇಕು? ಹತ್ತಂತೆ. ಪಾರ್ಸಲ್ಗೋಸ್ಕರ ಚಿನ್ನಾರಿ ನಿಂತ್ಕೊಂಡಿದ್ದಾನೆ. ಪಾರ್ಸಲ್ ಪಾರ್ಸಲ್ ಕಬಾಬ್ ಪಾರ್ಸಲ್ ಅಂತ. ಹೆಂಗಿದೆ ಅಮ್ಮ ಕಬಾಬು? ಹಂಗೆ ತಿಂತ್ಯಾ? ಚೆನ್ನಾಗಿದ್ಯಾ? ಎಮ್ಮಿ ಹೆಂಗಿದೆ ಕಬಾಬು? ಅಮ್ಮಿ ಆಗಿದೆಯಂತೆ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಆವಾಗಲೇ ಹೇಳಿದೆ ನಿಮಗೆ ಚಿಕನ್ ಸ್ವಲ್ಪ ಎತ್ತು ಮಾಡಿದ್ದೀನಿ ಅಂದ್ಬಿಟ್ಟು. ನಮ್ಮ ಐದವರು ಹಂಗೆಲ್ಲ ಎತ್ತು ಮಾಡಿಬಿಟ್ರಿ. ನಾಳೆ ಶನಿವಾರ, ಸೊ ಮನೇಲಿ ಚಿಕನ್ ಇರೋದು ಬೇಡ, ನಾನೇ ಪೆಪ್ಪರ್ ಡ್ರೈ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಪೆಪ್ಪರ್ ಡ್ರೈ ಅವರೇ ಮಾಡಿಕೊಟ್ರು. ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಅದನ್ನು ಎಲ್ಲರೂ ತಿಂದ್ವಿ. ನಾವು ಜಾಸ್ತಿ ಆಯಿತು ಅಂದರೆ ಕಬಾಬ್ ಮಾಡಲಿಲ್ಲ, ಬಟ್ ಪೆಪ್ಪರ್ ಡ್ರೈ ಕೂಡ ಖಾಲಿ ಆಯಿತು ಅಲ್ಲೆಲ್ಲ.